ಇದು ಇದು ಹೇಗಾಗುತ್ತೆ ಸರ್ ಇದು ಒಂಚೂರು ಎಕ್ಸ್ಪ್ಲೈನ್ ಮಾಡಬಹುದು ಅಥವಾ ನಮ್ಮ ನಂಬರ್ ಅನ್ನ ಅಥವಾ ಯಾರೋ ಇರುತ್ತೆ ನೆಟ್ವರ್ಕು ಕರೆಕ್ಟ್ ಯೂಸ್ ಆಗ್ತಾ ಇರುತ್ತೆ ಹ್ಯಾಕ್ ಆಗಿರಲ್ಲ ಮತ್ತೊಂದಾಗಿರಲ್ಲ ಬಟ್ ಹೇಗೆ ಇದು ನಮ್ಮ ಈ ಸಾಫ್ಟ್ವೇರ್ ಬಂದು ಕೂತ್ಕೊಳ್ಳುತ್ತಲ್ಲ ಈ ಕೀ ಕೀಲರ್ ಅಥವಾ ಮಾಲ್ವೈರ್ಗಳು ಬಂದು ನಮ್ಮ ಫೋನ್ ಅಲ್ಲಿ ಕೂತ್ಕೊಂಡಾಗ ಕಂಟ್ರೋಲ್ ಅಂಡ್ ಕಮಾಂಡ್ ಸಿಸ್ಟಮ್ ಅಂತ ಹೇಳಿ ಕರಿತೀವಿ ಸಿ ಎನ್ ಸಿ ಅಂತ ಸೊ ಸಿ ಎನ್ ಸಿ ಅಂದ್ರೆ ಅದು ಸಾವಿರಾರು ಕಿಲೋಮೀಟರ್ ದೂರದಲ್ಲಿರುವ ಯಾವ್ದೋ ದೇಶದಲ್ಲಿ ಕೈಯಲ್ಲಿ ಕೈಲಿ ಅವ್ನು ಕಂಟ್ರೋಲ್ ಮಾಡ್ತಾನೆ ನಿಮ್ ಫೋನನ್ನ ನೀವಲ್ಲ ಸೊ ನಿಮ್ಗೇನು ಅನಿಸುತ್ತೆ ನಿಮ್ಗೆ ಫೋನ್ ಇದೆ ನೀವು ಫೋನ್ ಮಾಡ್ತಾ ಇದ್ದೀರ ನಿಮ್ಮ ಡೇ ಟು ಡೇ ಆ್ಯಕ್ಟಿವಿಟಿ ನಡೀತಿದೆ ಬಟ್ ಆ್ಯಕ್ಚುಲಿ ನಿಮ್ಮ ಫೋನನ್ನು ಅಲ್ಲಿ ಕೂತಿರುವಂಥ ಸೈಬರ್ ಅಪರಾಧಿ ಕಂಟ್ರೋಲ್ ಮಾಡ್ತಾ ಇರ್ತಾನೆ ಸೊ ಅವನೇನು ಮಾಡ್ತಾನೆ ನೀವು ಏನಾರು ಮಾತಾಡ್ಕೊಳ್ಳಿ ಈ ಈಸ್ ನಾಟ್ ಬಾಥಡ್ ನಿಮ್ಮ ಫೋನ್ ವರ್ಕ್ ಆಗೋವರೆಗೂ ಅವನು ಅದನ್ನು ದುರುಪಯೋಗ ಮಾಡ್ಕೊತಾನೆ ಸೊ ಅಥವಾ ನಿಮ್ಮ ಥರ ಸೆಲೆಬ್ರಿಟಿ ಇದ್ದರೆ ಓ ಯಾರ ಜೊತೆ ಮಾತಾಡ್ತಿದ್ದಾರೆ ಅವ್ರ ಫೋನ್ ನಂಬರ್ ಹೇಗೆ ತೊಗೊಳೋದು ಅವ್ರದ್ದನ್ನು ಹೇಗೆ ಈ ಮಾಲ್ವೇರ್ ಹೋಗಿ ಹಾಕೋದು ಇವ್ರ ಮುಖಾಂತರ ಏನಾದ್ರು ಎಸ್ ಎಮ್ ಎಸ್ ಕಳಿಸಿದ್ರೆ ಅವರು ಅದನ್ನು ನಂಬಿ ಡೌನ್ಲೋಡ್ ಮಾಡ್ಕೊತಾರೆ ಇಲ್ಲ ದುಡ್ಡು ಕೊಡಿ ಅಂತ ಇವ್ರೇನಾರೋ ಒಂದು ಯಾವುದೋ ಒಂದು ಶಾರ್ಟ್ ಮೆಸೇಜ್ ಕಳಿಸಿದ್ರೆ ಅಥವಾ ಇಮೇಲ್ ಕಳಿಸಿದ್ರೆ ಅವ್ರು ನಂಬ್ತಾರೆ ಸೊ ಈ ದುರುಪಯೋಗ ಮುಂದೆ 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 ಬೆಳೀತಾ ಹೋಗುತ್ತೆ ಸೊ ಪ್ರಿವೆನ್ಷನ್ ಅಂತ ನಾವು ಮಾತಾಡೋದು ಪ್ರಿವೆನ್ಷನ್ ಬಗ್ಗೆ ಇದು ಟೆಕ್ನಿಕಲಿ ತುಂಬ ಎಕ್ಸ್ಪ್ಲೈನ್ ಮಾಡ್ಬೋದು ಹೇಗೆ ಇದೆಲ್ಲ ಮಾಡ್ತಾರೆ ಅಂತ ಬಟ್ ಸಾಮಾನ್ಯವಾಗಿ ಆಗೋದು ಈ ಒಂದು ಸಣ್ಣ ತಪ್ಪನೆ ಅಂತ ಮೊದಲಾದರೆ ಡೌನ್ಲೋಡ್ ಮಾಡ್ಕೊಂಡ್ರೆ ಬರುತ್ತೆ ಅಂತಿತ್ತು ಈಗ ಈ ಕೀ ಲಾಕರ್ ಬಂದಿರೋದು ಸಾಕು ಬರುತ್ತೆ ಹಾಂ ಮುಂದೆ 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 ಮುಂದಿನ ಅವತಾರ ಕೀ ಲಾಕರಲ್ಲಿ ಏನಾಗಿದೆ ಅಂತಂದರೆ ನೀವು ಡೌನ್ಲೋಡ್ ಮಾಡಲೇಬೇಕಾಗಿಲ್ಲ ಓಕೆ ಸುಮ್ಮನೆ ಸುಮ್ಮನೆ ಈಗ ನೋಡಿ ಏನೋ ಒಂದು ಡೌನ್ಲೋಡ್ ಮಾಡಿ ಏನು ಏನಾಗಿಲ್ಲ ಏನು ಕ್ಲಿಕ್ ಮಾಡಬೇಕಾಗಿಲ್ಲ ಎಲ್ಲರಿಗೂ ಗೊತ್ತಾಗಿದೆ ಈ ಕ್ಲಿಕ್ ಮಾಡಲ್ಲ ಯಾರು ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ ಅಂತ ಸೊ ಇದು ಕ್ಲಿಕ್ ಮಾಡೋಕ್ಕೆ ಮೆಸೇಜೇ ಕಳಿಸಲ್ಲ ನೀವು ಸೊ ಅವ್ರು ಏನು ಮಾಡ್ತಾರೆ ಈಗ ಉದಾಹರಣೆಗೆ ಯಾವುದೋ ಒಂದು ಫೋಟೋ ಬಂದಿರುತ್ತೆ ನೀವು ಡೌನ್ಲೋಡ್ ಮಾಡಿಕೊಳ್ಳಿಲ್ಲ ನೋಡಿದ್ರಿ ಏನಿದು ಅಂತ ಯಾಕೆ ನೋಡ್ತೀರಿ ನಿಮ್ಮ ಪರಿಸ್ಥಿತಿರು ಫೋನಿಂದ ಬಂದಿರೋ ಹಾಗೆ ಕಳಿಸಿರ್ತಾರೆ ಓಕೆ ನಿಮ್ಮ ಫ್ರೆಂಡ್ ಏನೋ ಕಳಿಸಿರ್ತಾರೆ ಅಥವಾ ಕಲಿಗೆ ಏನೋ ಕಳಿಸಿರ್ತಾರೆ ಯಾರೂ ಅನುಮಾನ ಪಡೋಲ್ಲ ಸೊ ಏನು ಕಳಿಸಿದ್ದಾರೆ ಅಂತ ನೋಡ್ತೀವಿ ಡೌನ್ಲೋಡ್ ಮಾಡ್ಕೊಡ್ದೇ ಇರ್ಬೋದು ಅದು ಏನು ಕಳಿಸಿದ್ದಾರೆ ಅಂತ ಓದಲಿಕ್ಕಾದರೂ ಅಥವಾ ನೋಡ್ಲಿಕ್ಕಾದರೂ ಒಂದು ಐದು ಸೆಕೆಂಡ್ ಹತ್ತು ಸೆಕೆಂಡ್ ಹೋಗಿರುತ್ತೆ ಹತ್ತು ಸೆಕೆಂಡಲ್ಲಿ ಅವ್ರ ಸಾಫ್ಟ್ವೇರ್ ಬಂದು ನಿಮ್ಮ ಫೋನಲ್ಲಿ ಕೂತಿರುತ್ತೆ ಸೊ ಇದು ಅಂದರೆ ನಾನು ಹೇಳ್ತಿರೋದು ಇದು ಇತ್ತೀಚಿನ ಬೆಳವಣಿಗೆ ಕಂಟ್ರೋಲ್ ಮಾಡೋದಕ್ಕೆ ಆಗೋದೇ ತುಂಬ ಕಷ್ಟ ಆಗ್ತಿದೆ ಯಾಕಂದರೆ ನೋಡಿ ಇತ್ತೀಚೆಗೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಗ್ರೀಕ್ ದೇಶದಲ್ಲಿ ಇದು ನಡೀತು ಇತ್ತೀಚೆಗೆ ಆ ಗ್ರೀಕ್ ದೇಶದ ಹೆಸರಾಂತ ಬ್ಯಾಂಕು ಬ್ಯಾಂಕ್ನ ಹೆಸರು ತಗೊಳ್ಳಲ್ಲ ಅವರು ಅಲ್ಲಿರುವ ಗ್ರಾಹಕರು ಮೂರೇ ಮೂರು ದಿವಸದಲ್ಲಿ ಅವರೇನು ಮಾಡಿಲ್ಲ ಅವರು ಬ್ಯಾಂಕ್ಗೆ ಲಾಗಿನ್ ಆಗಿದ್ದಾರೆ ಅವ್ರ ಖಾತೆ ನೋಡ್ಕೊಂಡಿದ್ದಾರೆ ಅಕ ಅವ್ರಿಗೇನೋ ಅಮೌಂಟ್ ಬರೋದಿತ್ತು ಬಂದಿದೆಯಲ್ವ ನೋಡಿದಾರೆ ಆಮೇಲೆ ಇವ್ರು ಯಾರಿಗೋ ಫಂಡ್ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು ಮಾಡಿದ್ದಾರೆ ಕೊನೆಯಲ್ಲಿ ಬ್ಯಾಲೆನ್ಸ್ ಅಷ್ಟು ಒಂದು ಮೂರನೇ ದಿವಸ ನೋಡಿದ್ದಾರೆ ಇಷ್ಟೇ ಮಾಡಿರೋದು ಅವರ ಪ್ರಾಬ್ಲಮ್ ಆಗಿರೋದು ಅದು ಅವು ಆ ಬ್ಯಾಂಕಿನ ಖಾತೆ ಇದು ವೆಬ್ಸೈಟೇ ಅಲ್ಲ ಆ ಬ್ಯಾಂಕಿನ ವೆಬ್ಸೈಟ್ ಥರನೇ ಇನ್ನೊಂದು ವೆಬ್ಸೈಟ್ ಮಾಡಿದ್ದಾರೆ ಇವ್ರು ಮೂರು ದಿನ ಏನು ಮಾಡಿದ್ರು ಸುಮ್ಮನೆ ಇದ್ದಾರೆ ಈ ಮೂರನೇ ದಿನ ಆಗಿ ಬ್ಯಾಲೆನ್ಸ್ ಇದೆ ಅಂತ ಇವ್ರು ಅಂದ್ಕೊಂಡು ಏನು ಬಂದ್ರಲ್ಲ ಆರು ಲಕ್ಷ ಡಾಲರ್ ಕದ್ದಿದ್ದಾರೆ ಡಾಲರ್ ಸೊ ಇವ್ರಿಗೆ ಆಶ್ಚರ್ಯ ಹೋಗಿದೆ ಈಗ ತಾನೇ ನೋಡಿದ್ದೀನಿ ಇಷ್ಟು ಅಮೌಂಟ್ ಇತ್ತು ಈಗ ನೋಡಿದ್ರೆ ಮೆಸೇಜ್ ಬರ್ತಾ ಇದೆ ಆರು ಲಕ್ಷ ಡಾಲರ್ ಬ್ಯಾಂಕ್ ಕಾಂಟ್ಯಾಕ್ಟ್ ಮಾಡಿದ್ರೆ ಇಲ್ವಲ್ಲ ನಮ್ಮಲ್ಲಿ ಬಂದೇ ಇಲ್ವಲ್ಲ ನೀವು ಬಂದಿರೋದೇ ಇವತ್ತು ಅದು ನೀವು ಟ್ರಾನ್ಸ್ಫರ್ ಮಾಡಿ ಅಂತ ನೀವೇ ಮಾಡಿದ್ದು ಸೊ ನಮ್ಮ ಕ ಕಸ್ಟಮರು ಅವರು ಯಾರಿಗೋ ಪೇಮೆಂಟ್ ಮಾಡೋದಿತ್ತ ಕೊಟ್ಟಿದ್ದಾರೆ ಅಷ್ಟೇ ಆಗಿರೋದು ನೀವು ನಿನ್ನೆ ಮೊನ್ನೆ ಎಲ್ಲ ಇಲ್ಲಿ ಬಂದಿದ್ದೀರಿ ಸೊ ಹುಡುಕ್ಬೋದು ಅಂದರೆ ನಾನು ಹೇಳ್ತಿರೋದು ದುಡ್ಡು ತೊಗೊಂಡು ಯಾರೋ ಒಂಥರ ದೃಶ್ಯ ಆಗ್ಬಿಡ್ತಾನೆ ಅಂತೆಲ್ಲ ಸಿಗ್ತಾರೆ ಬಟ್ ಇದು ಆಗಬೇಕಾ ಎಷ್ಟೋ ದಿನದ್ದು ಅವರ ಲೈಫ್ ಟೈಮ್ ಸೇವಿಂಗ್ಸ್ ಇರುತ್ತೆ ಸೊ ಇಲ್ಲಿ ಪ್ರಶ್ನೆ ಬರೋದು ಹೇಗೆ ಅಂತಂದರೆ ನಾವು ಏನು ನಡೀತೆ ಅಂತ ಒಂದು ಸ್ವಲ್ಪ ಸರಳವಾಗಿ ವಿವರಿಸ್ಬಿಟ್ಟು ನಾವು ಅದನ್ನು ಬರೆದ ಹಾಗೆ ಹೇಗೆ ಮಾಡಬೇಕು ಅಂತ ಎಷ್ಟೋ ದಿನ ಹೇಳ್ತಾರೆ ಯಾವುದೋ ವೈರಸ್ ಬಂದಿದೆ ಹಾಗಾಗಿದೆ ಸೊ ನೋಡಿ ವೈರಸ್ಗಳು ಬರ್ತಾನೆ ಇರುತ್ತೆ ಯಾಕಂದರೆ ನೂರ ಐವತ್ತು ಕೋಟಿ ವೈರಸ್ ಇದೊಟ್ಟು ಮಾಲ್ವೇರ್ಗಳು ನೂರ ಐವತ್ತು ಕೋಟಿ ಹಾಗಾದರೆ ನೂರ ಐವತ್ತು ಕೋಟಿ ರೀತಿಯಲ್ಲಿ ಮೋಸ ಮಾಡ್ಬೋದು ಅಂದರೆ ಇನ್ನೂ ಹೆಚ್ಚಾಗ್ತಾ ಇದೆ ಇನ್ನೂ ಹೆಚ್ಚಾಗ್ತಾ ಇದೆ ಇದು ಒಂದು ಸಮಸ್ಯೆ ಎರಡನೇದಾಗಿ ಕೀ ಲಾಕರಲ್ಲಿ ಮತ್ತೊಂದು ಏನು ಬಂದಿದೆ ಅಂದರೆ ಹಾರ್ಡ್ವೇರ್ ಹಾರ್ಡ್ವೇರ್ ಅಂತಂದರೆ ಒಂದು ಎರಡು ಇಂಚಿನ ನಾನು ಹೇಳ್ದಲ್ಲ ಎಲೆಕ್ಟ್ರಾನಿಕ್ ಟೈಪ್ ರೇಟರ್ ಹಾಕಿದ್ರು ಆ ಥರದ್ದೇ ಬಂದಿದೆ ಯು ಎಸ್ ಬಿ ಡ್ರೈವ್ ಇರುತ್ತಲ್ಲ ಯು ಎಸ್ ಬಿ ಟೈಪ್ ಡ್ರೈವ್ ಥರನೇ ಕಾಣುತ್ತೆ ಯಾರೋ ಬಂದ್ಬಿಟ್ಟು ಇಲ್ಲ ಸ್ವಲ್ಪ ಓಪನ್ ಆಗ್ತಾ ಇಲ್ಲ ದಯವಿಟ್ಟು ಇದನ್ನು ಚೆಕ್ ಮಾಡಿಕೊಡಿ ಫೈಲು ನಿಮ್ಮಲ್ಲಿ ಓಪನ್ ಆಗುತ್ತೆ ಅಂತ ಕೊಡ್ತಾರೆ ನಾವು ಹಾಕ್ಕೊಂತೀವಿ ಅದಕ್ಕೆ ವೈರ್ಲೆಸ್ ಇರುತ್ತೆ ಸೊ ಅದು ಓಪನ್ ಆಗುತ್ತೆ ಆಗುತ್ತೆ ಅಂತ ನಾವು ನೋಡ್ತಾನೆ ಇರ್ತೀವಿ ಏನೇನೋ ಡಾಕ್ಯುಮೆಂಟ್ ತೋರಿಸುತ್ತೆ ಇದ ಇದಾದ ಅದ ಅಂತ ನೋಡ್ತಾ ಇರ್ತೀವಿ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ತುಂಬ ಜನ ಈ ಪಾಪ ಈ ಕೊಡ್ತಾ ಇದ್ದಾರೆ ಈ ಜೆರಾಕ್ಸ್ ಮೆಷಿನ್ ಇಟ್ಕೊಂಡಿರ್ತಾರೆ ಯಾರೋ ಬಂದು ಸರ್ ಒಂದು ಪ್ರಿಂಟ್ ತಕ್ಕೊಡಿ ಅಥವಾ ಯಾವುದೋ ಒಂದು ಇದನ್ನು ಮಾಡ್ಕೊಡಿ ಅಂತ ಕೇಳ್ತಾರೆ ಅವ್ರಿಗೇನೂ ಗೊತ್ತಿರಲ್ಲ ಬಂದವರ್ದೆಲ್ಲ ಅವರು ತೊಗೊಂಡು ಹಾಕ್ಕೊತಾನೆ ಇರ್ತಾರೆ ಆದರೆ ಅವ್ರಿಗೇ ಗೊತ್ತಿಲ್ಲದ ಹಾಗೆ ಅವ್ರ ಸಿಸ್ಟಮ್ ಕಾಂಪ್ರಮೈಸ್ ಆಗ್ತಾ ಹೋಗುತ್ತೆ ಇದಕ್ಕೆ ವೈರ್ಲೆಸ್ ಇರೋದ್ರಿಂದ ಅವನು ಸುಮಾರು ಒಂದು ನೂರು ಅಡಿನೋ ಇನ್ನೂರು ಅಡಿನೋ ದೂರದಲ್ಲಿ ಕೂತ್ಕೊಂಡು ಈ ಕಂಪ್ಯೂಟರ್ನಲ್ಲಿರೋ ಎಲ್ಲ ಮಾಹಿತಿನೂ ಕಾಪಿ ಮಾಡ್ಕೊತಾ ಇರ್ತಾನೆ ಇದು ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋದಕ್ಕೂ ತುಂಬ ಮುಖ್ಯ ಆಗುತ್ತೆ ಯಾಕಂದರೆ ನಮ್ಮಲ್ಲಿ ಇಲ್ಲ ನಮ್ಮ ಪಾಸ್ವರ್ಡ್ ಇದ್ದಾರೆ ನಾವು ಸೆಕ್ಯೂರಾಗಿದ್ದೀವಿ ಅಥವಾ ವಿಶ್ವವಿದ್ಯಾಲಯಗಳು ನೋಡಿ ನಾವು ಇದನ್ನು ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಎಕ್ಸಾಮ್ ಪೇಪರ್ ಲೀಕ್ ಆಗೋಗ್ತಾ ಇದೆ ಯಾಕೆ ಆಗ್ತಾ ಇದೆ ನಮ್ಮಲ್ಲಿ ಎಲ್ಲ ಸೇಫ್ಟಿ ಇದೆ ನಾವು ಯಾರೂ ಸ್ಟ್ರಾಂಗ್ ರೂಮ್ ಒಳಗೆ ಬಿಡೋದೇ ಇಲ್ಲ ಬಿಡೋದೇ ಇಲ್ಲ ಕರೆಕ್ಟು ಆದರೆ ಇಲ್ಲಿ ಬಂದು ಒಂದು ಕೂತಿದ್ಯಲ್ಲ ಎರಡು ಇಂಚಿಂದು ಹಾರ್ಡ್ವೇರ್ ಅದು ಅಂದರೆ ಹಾರ್ಡ್ವೇರ್ ಕೀ ಲಾಗರ್ಗಳು ಯಾವ ಮಟ್ಟಕ್ಕೆ ಬಂದಿದೆ ಅಂದರೆ ಇವತ್ತು ಆನ್ಲೈನಲ್ಲಿ ನೀವು ಖರೀದಿ ಮಾಡಬೋದು ಓಕೆ ಹೇಗೆ ಸರ್ ಇದನ್ನು ಇದನ್ನು ಹೇಗೆ ಪ್ರಿವೆಂಟ್ ಮಾಡೋದು ಅಂತಂದರೆ ಯಾವುದನ್ನು ಒಂದ್ಸಲಿ ಚೆಕ್ ಮಾಡಿ ಈಗ ನೀವು ಲ್ಯಾಪ್ಟಾಪು ಲ್ಯಾಪ್ಟಾಪಿಗೆ ಏನೋ ಒಂದು ಪವರ್ ಕೇಬಲ್ ಅಂತ ಹಾಕ್ಕೊಂಡಿರ್ತೀವಿ ಸಲ ಡಾಟಾ ಕೇಬಲ್ ಹಾಕ್ಕೊತಾರೆ ಮೊಬೈಲ್ ಫೋನನ್ನೇ ಒಂದು ಇಂಟರ್ನೆಟ್ ಕನೆಕ್ಷನ್ ಆಗಿ ಯೂಸ್ ಮಾಡೋರು ಅದರಿಂದ ಒಂದು ಕೇಬಲ್ ಹಾಕ್ಕೊಂತಾರೆ ಸ್ಟ್ಯಾಂಡರ್ಡ್ ಕೇಬಲ್ ಯೂಸ್ ಮಾಡಿ ತುಂಬ ಫಾಸ್ಟಾಗಿ ವರ್ಕ್ ಆಗುತ್ತೆ ಅಂತ ಅವ್ರು ಯಾರೋ ಹೇಳಿದ್ರು ಆಮೇಲೆ ಈ ಒರಿಜಿನಲ್ ಸಿಕ್ಕಲ್ವಂತೆ ಯಾವುದೋ ಇನ್ನೊಂದು ಅದೇ ಥರ ಕೆಲಸ ಮಾಡುತ್ತೆ ಕಮ್ಮಿ ರೇಟು ಅಲ್ಲಿ ನೀವು ಸರ್ವಿಸ್ ಸೆಂಟರ್ಗೆ ಹೋದರೆ ತುಂಬ ಚಾರ್ಜ್ ಮಾಡ್ತಾರೆ ಈ ಥರದ್ದು ಹೋಗ್ಬೇಡಿ ಆಮೇಲೆ ಯಾವುದೋ ಅನಧಿಕೃತ ಸಂಸ್ಥೆಗಳಿಗೆ ನಿಮ್ಮ ಆಗಲಿ ಫೋನ್ ಆಗಲಿ ಸರ್ವೀಸಿಂಗ್ ಕೊಡಲೇಬೇಡಿ ಯಾಕಂದರೆ ಇನ್ನೊಂದು ಬಂದಿದೆ